Hello, good morning students. In the last class, we have discussed some classification of the colloids and what is meant by colloids, then how the colloids will be formed. The next concept, based on the dispersal phase and dispersion medium also, we are classifying the colloids, and also we are classifying the colloids based on the type of particles of the dispersal phase. You have already known the dispersal phase and the dispersion medium. Ellaru gurtu the dispersal phase edukirbeku, dispersion medium edukirbeku. Yav particle on medium loga dispersion agatavu, aa particle ka navu yav phase antu kartivi, dispersed phase antu kartivi. Madha yav medium olaga dispersion agatavu, collider size particles ಆ ಮೀಡಿಯಂ ಕ ಡಿಸ್ಪರ್ಷನ್ ಮೀಡಿಯಂ ಅಂತ ಕರೀತೀವಿ ಡಿಸ್ಪರ್ಷನ್ ಮೀಡಿಯಂ ಅಂಡ್ ಡಿಸ್ಪರ್ಸ್ಡ್ ಫೇಸ್ ಅದ ಅಂಡ್ ಬೇಸ್ಡ್ ಆನ್ ದ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಅದ ವಿ ಆರ್ ಕ್ಲಾಸಿಫೈಯಿಂಗ್ ದ ಸೋ ಮೆನಿ ಟೈಪ್ ಆಫ್ ದಿ ಕೊಲೈಡ್ಸ್ ಅಂಡ್ ನೆಕ್ಸ್ಟ್ ಟೈಪ್ ದಟ್ ಈಸ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಅಫಿನಿಟಿ ಬಿಟ್ವೀನ್ ದ ಡಿಸ್ಪರ್ಸ್ಡ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ದೇರ್ ಆರ್ ಟೂ ಟೈಪ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಒನ್ ಈಸ್ ಲಿಯೋಫಿಲಿಕ್ ಸೋಲ್ and another one is lyophobic zone. Lyophilic means solvent loving and lyophobic means solvent heating. ಅಂದ್ರೆ medium ಮತ್ತು particles ಏನಿರ್ತಾವಲ್ಲ ಆ solution ಮತ್ತು mixture ಅಂದಾಗ ಆ medium ಒಳಗೆ solution ತಗೊಂಡಾಗ ಮತ್ತೆ lyophilic lyophobic ನಾವು ಎದಕ್ಕೆ ಅಂತೀವಿ ಅಂದ್ರೆ solvent ಮತ್ತು particles ಎರಡು ತರ ನಡುವೆ ಅಟ್ರಾಕ್ಷನ್ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಲಿಯೋಫಿಲಿಕ್ ಅಂತ ಕರಿತೀವಿ ಅದ್ರ ನಡುವೆ ಅಟ್ರಾಕ್ಷನ್ ಇರಲಿಲ್ಲ ಅಂದ್ರೆ ಹೇಟ್ ಮಾಡ್ತಿದ್ರು ಅಂದ್ರೆ ಅದಕ್ಕೆ ನಾವು ಲಿಯೋಫೋಬಿಕ್ ಅಂತ ಕರಿತೀವಿ ಲಿಯೋಫೋಬಿಕ್ ಅಂತ ಹೇಳಿ ಈಗ ನಾವು ಸೋಲ್ ರೆಡಿ ಮಾಡಿದ್ವಿ ಆ ಸೋಲ್ ಒಳಗೆ ಯಾವುದಕ್ಕೆ ನಾವು ಲಿಯೋಫಿಲಿಕ್ ಅನ್ಬೇಕು ಯಾವುದಕ್ಕೆ ಲಿಯೋಫೋಬಿಕ್ ಅನ್ಬೇಕು ನಿಮ್ಗೆ ಆಲ್ರೆಡಿ ಗೊತ್ತಾದರೂ ಆಗಿರ್ಬೋದು ಅದ ಈಗ ನಾವು ಸೋಲ್ ಅಂದಾಗ ಅದರೊಳಗೆ ಡಿಸ್ಪರ್ಷನ್ ಫೇಸ್ ಅಂಡರ್ ಒನ್ ಈಸ್ ಡಿಸ್ಪರ್ಷನ್ ಮೀಡಿಯಂ ಅದ ದ ವಿಚ್ ಸೋಲ್ ಅದ ಇನ್ ದ ಸೋಲ್ ದೇರ್ ಇಸ್ ದ ಗ್ರೇಟರ್ ಎಫಿನಿಟಿ ಗ್ರೇಟರ್ ಎಫಿನಿಟಿ ಬಿಟ್ವೀನ್ ಡಿಸ್ಪರ್ಸ್ಡ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ದಟ್ ಟೈಪ್ ಆಫ್ ಸೋಲ್ ವಿ ಕಾಲ್ ಇಟ್ ಆಸ್ ದ ಲಿಯೋಫಿಲಿಕ್ ಸೋಲ್ ಆರ್ ಇಂಟ್ರೆನ್ಸಿಕ್ ಸೋಲ್ ಲಿಯೋಫಿಲಿಕ್ ಅಥವಾ ಇಂಟ್ರೆನ್ಸಿಕ್ ಸೋಲ್ ಅಂತ ಕರಿತೀವಿ ಅದ ದ ಗ್ರೇಟರ್ ಎಫಿನಿಟಿ ಬಿಟ್ವೀನ್ ದ ಡಿಸ್ಪರ್ಸ್ಡ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ಹೌದ ನೀವೇನೋ ಸೋಲ್ ಅನ್ನೋ ರೆಡಿ ಮಾಡಿದೀವಿ ಆ ಸೋಲ್ ಒಳಗಿರುವಂತ ಡಿಸ್ಪರ್ಸ್ಡ್ ಫೇಸ್ ಅಂದ್ರೆ ಪಾರ್ಟಿಕಲ್ಸು ಆಮೇಲೆ ಡಿಸ್ಪರ್ಷನ್ ಮೀಡಿಯಮ್ ಅಂದ್ರೆ ಸಾಲ್ವೆಂಟ್ ಎರಡು ತರ ನಡುವೆ ಏನಿರ್ಬೇಕ್ರಿ ಒಂದು ಎಫಿನಿಟಿ ಇರಬೇಕು ಒಂದು ಲವ್ ಇರಬೇಕು ಅಥವಾ ಒಂದು ಅಟ್ರಾಕ್ಷನ್ ಇರಬೇಕು ಇತ್ತು ಅಂದ್ರೆ ಅದಕ್ಕೆ ನಾವೇನು ಕರಿದೀವಿ ಲಿಯೋಫಿಲಿಕ್ ಸೋಲ್ ಅಂತ ತಗೊಂಡಿವಿ ಫಾರ್ ಎಕ್ಸಾಂಪಲ್ ಸ್ಟಾರ್ಚ್ ಸ್ಟಾರ್ಚ್ ತಗೊಳ್ರಿ ಅಥವಾ ಗಮ್ ತಗೊಳ್ರಿ ಅದನ್ನ ನೀವು ಗಮ್ ಅಥವಾ ಸ್ಟಾರ್ಚ್ ಅಂತ ತಗೊಂಡ್ರಿ ಇವಕ್ಕೆಲ್ಲ ನಾವೇನಂತ ತಗೊಂಡಿವಿ ಸೋಲ್ ಅಥವಾ ಕೊಲಾಯ್ಡ್ಸ್ ಅಂತ ಕರಿತೀವಿ ಅದ ಈ ಕೊಲಾಯ್ಡ್ ಸೊಲ್ಯೂಷನ್ ಒಳಗ ಈ ಕೊಲಾಯ್ಡ್ಸ್ ಒಳಗ ಅದ ಈ ಗಮ್ ಅಥವಾ ಸ್ಟಾರ್ಚ್ ಅಂತ ಹೋದಾಗ ದೇರ್ ಇಸ್ ದ ಗ್ರೇಟರ್ ಎಫಿನಿಟಿ ಬಿಟ್ವೀನ್ ದ ಡಿಸ್ಪರ್ಸನ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ಆ ಡಿಸ್ಪರ್ಸನ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಗಮ್ ತಗೊಂಡಾಗ ಸಪ್ರೇಟ್ ಮಾಡಕ್ ಬರ್ತೈತಿ ಡಿಸ್ಪರ್ಸನ್ ಫೇಸ್ ಪಾರ್ಟಿಕಲ್ಸ್ ಮತ್ತು ಸಾಲ್ವೆಂಟ್ ಅನ್ನು ಎರಡು ನಮ್ಗೆ ಸಪ್ರೇಟ್ ಮಾಡಕ್ ಬರ್ತದ ಬರದು ಅದ ಅದಕ್ಕೆ ಅದಕ್ಕೆ ನಾವೇನು ಕರಿವಿ ಲಿಯೋಫಿಲಿಕ್ ಸೋಲ್ ಅಂತ ಸಪೋಸ್ ಲಿಯೋಫೋಬಿಕ್ ಸೋಲ್ ಅಥವಾ ಎಕ್ಸ್ಟ್ರಿನ್ಸಿಕ್ ಸೋಲ್ ಅಂತ ಕರೆದಾಗ ಹೌದ ದೇರ್ ಇಸ್ ದ ನೋ ಅಫಿನಿಟಿ ಬಿಟ್ವೀನ್ ದೇರ್ ಇಸ್ ದ ನೋ ಅಫಿನಿಟಿ ದೇರ್ ಇಸ್ ದ ನೋ ಅಟ್ರಾಕ್ಷನ್ ಬಿಟ್ವೀನ್ ದೇರ್ ಇಸ್ ದ ನೋ ಅಫಿನಿಟಿ ಬಿಟ್ವೀನ್ ಡಿಸ್ಪರ್ಸಲ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ಡಿಸ್ಪರ್ಸಲ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಏನಿರ್ತಾವ ಆ ಪಾರ್ಟಿಕಲ್ಸ್ ನಡುವೆ ಮತ್ತು ಸಾಲ್ವೆಂಟ್ ನಡುವೆ ಏನು ದೇರ್ ಇಸ್ ದ ನೋ ಅಫಿನಿಟಿ ಆರ್ ಅಟ್ರಾಕ್ಷನ್ ಹೌದಾ ದಟ್ ಟೈಪ್ ಆಫ್ ಸೋಲ್ ವಿ ಕಾಲ್ ಇಟ್ ಆಸ್ ದ ಸಾಲ್ವೆಂಟ್ ಹೇಟಿಂಗ್ they are solvent hating that type of soul we call it as the lyophobic soul we
call it as the leophobic zone. Okay. For example, you take the sulfur in water or gold soil. Okay. Gold soil is the solid plus water. The dispersion phase and dispersion medium. इधर नाम सोलन कर देंगे। इधर हमने solid एंड अदर goal। अदर अदर dispersion phase अदर। हमने liquid एंड अदर dispersion medium अदर। ये लोग अंकित हैं हमने ये लोग तो collide अदर formation है तो, but goal नर्वे अदर तो water नर्वे आवर हरी तेज कर दूँगा attraction कर दूँगा। ना ये लोग तो ये मर्डर को तो separation है ना मर्डर को। अदर ये base अदर affinity between dispersion phase and dispersion medium. We are classifying the collide in two types. One is leophilic, another one is leophobic. Leophilic zone means there is the affinity between the dispersion phase and the dispersion medium. Then leophobic means there is the no affinity between the dispersion phase and the dispersion medium. You have to remember the one statement and the one or two example that is based on the classification between dispersion phase and the dispersion medium. Then another one is based on the type of particles of the dispersion phase. Particle of the dispersion phase. If you take the one solvent, then we are adding the some particle to disperse on that medium. Then what type of particles are present? Based on that dispersion phase particle, we are classifying the three type of the collides. One is multimolecular collides, macromolecular collides, then associated collides or micellae. Associated collides अथवा micellae अंत करती है. ये भी मोर टाइप ऑफ नवीन मर्डी collides है ना तो बोलते हैं. For example, you take the first one that is multimolecular collides. Multimolecular collides. पता? Multimolecules. पता? Multimolecules. पता? बालस्ट मॉलिक्यूल्स को अलग कोडी वंद collide लेने ही particle ना formation मार्डी स्पीशीज टाइप ऑफ कोलाइड बरतद अदक्क नावु एंत कोलाइड अंत करतीवि मल्टी मॉलिक्युलर कोलाइड्स अंत करतीवि फॉर एग्जांपल ऑन डिसोल्यूशन ऑन डिसोल्यूशन लार्ज नंबर ऑफ दी एटम्स लार्ज नंबर ऑफ दी एटम्स आर स्मॉलर मॉलिक्युल्स ऑफ दी सब्सटेंस ಅದಾ ಲಾರ್ಜ್ ನಂಬರ್ ಆಫ್ ಅಟಮ್ಸ್ ಅನ್ನ ಡಿಸೋಲ್ಯೂಷನ್ ಮಾಡ್ರಿ ಇಲ್ಲ ಅಂದ್ರೆ ಲಾರ್ಜ್ ನಂಬರ್ ಆಫ್ ಏನ್ ಮಾಡ್ರಿ ಅದಾ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಫ್ ದಿ ಅಟಮ್ಸ್ ಒಂದು ಅಟಮ್ಸ್ ವರೆಗೂ ಸ್ಮಾಲ್ ಅಟಮ್ಸ್ ಗಳು ಕೂಡ ಅದಂತ ಮಾಲಿಕ್ಯೂಲ್ಸ್ ಇಲ್ಲ ಅಂದ್ರೆ ಲಾರ್ಜ್ ನಂಬರ್ ಆಫ್ ಅಟಮ್ಸ್ ಅನ್ನ ಡಿಸೋಲ್ಯೂಷನ್ ಮಾಡಿದಾಗ ದೀಸ್ The atoms are smaller molecule of the substance. They are aggregate. पता aggregate अंदर कोड़ों. पता even large number of small molecules इत्तवा अथवा small large number of atoms इत्तवा ये number of atoms बोलो अथवा smaller molecules वंदे कंपोटा ये small molecules. पता इतना large number of atoms लगे ना इत्तवा ये वंदे कौन ये रीति कोड़ता मल्टीमोलेक्युलर are smaller molecules of the substance other they aggregate to form the colloidal range particle colloidal range particle therefore that species other that formed species we call it as the multimolecular collides we call it as the multimolecular collides easier than
ಅದನ್ನ ಲಾರ್ಜ್ ನಂಬರ್ ಆಫ್ ಮಲ್ಕ್ಯೂಲ್ಸ್ ಅನ್ನು ತಗೋತೀವಿ ಅಂತ ಆಟಮ್ಸ್ ಅನ್ನು ತಗೋತೀವಿ ಅವೆಲ್ಲ ಏನಂತವ್ರಿ ಅಗ್ರಿಗೇಟ್ ಆಗುತ್ತೆ ಒಂದಕ್ಕೊಂದು ಕೂಡಿ ಒಂದು ಕೊಲೈಡಲ್ ರೇಂಜ್ ಅಲ್ಲಿ ಪಾರ್ಟಿಕಲ್ ಅನ್ನ ಫಾರ್ಮೇಷನ್ ಮಾಡ್ತಾವ ಅವಾಗ ಬರುವಂತಹ ಸ್ಪೀಸೀಸ್ ನಾವೇನಂತೀವಿ ಮಲ್ಟಿ ಮೊಲೆಕ್ಯುಲರ್ ಕೊಲೈಡ್ಸ್ ಈ ರೀತಿಯನ್ನು ಕೊಲೈಡ್ ಫಾರ್ಮೇಷನ್ ಆಗುವ ದೆನ್ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಮೊಲೆಕ್ಯುಲರ್ಸ್ ಮೀನ್ಸ್ ಲಾರ್ಜ್ ಮೊಲೆಕ್ಯುಲರ್ಸ್ ಅದ ಲಾರ್ಜ್ ಮೊಲೆಕ್ಯುಲರ್ ಸೈಜ್ ಇರುವಂತಹ ಒಂದು ಮೊಲೆಕ್ಯುಲ್ಸ್ ಅದ ಈ ರೀತಿಯ ಮೊಲೆಕ್ಯುಲ್ಸ್ ಅನ್ನ ತಗೊಂಡ ಫಾರ್ ಎಕ್ಸಾಂಪಲ್ ಅದ ದ ಮ್ಯಾಕ್ರೋ ಮೊಲೆಕ್ಯುಲ್ಸ್ ದ ಮ್ಯಾಕ್ರೋ ಮೊಲೆಕ್ಯುಲ್ಸ್ ದ ಸೊಲ್ಯೂಷನ್ ಆಫ್ ದಿ ಮ್ಯಾಕ್ರೋ ಮೊಲೆಕ್ಯುಲ್ಸ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್ ಲಾರ್ಜ್ ಅಂದ್ರೆ ಮ್ಯಾಕ್ರೋ ಮೊಲೆಕ್ಯುಲರ್ ಸೈಜ್ ಇರುವಂತ ಅದ ಸಬ್ಸ್ಟೆನ್ಸ್ ಅನ್ನ ಅದ ಏನ್ ಮಾಡಿವಿ ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ ತಗೊಂಡು ನಾವು ಏನ್ ರೆಡಿ ಮಾಡಿದ್ವಿ ವಿ ಆರ್ ಪ್ರಿಪೇರಿಂಗ್ ದ ಸೊಲ್ಯೂಷನ್ ಅದ ದ ಸೊಲ್ಯೂಷನ್ ಆಫ್ ದಿ ಮ್ಯಾಕ್ರೋ ಮೊಲೆಕ್ಯುಲ್ಸ್ ಅದ ದ ಮ್ಯಾಕ್ರೋ ಮೊಲೆಕ್ಯುಲರ್ ಪಾರ್ಟಿಕಲ್ಸ್ ಎ ಸೊಲ್ಯೂಷನ್ ಆಫ್ ದಿ ಮ್ಯಾಕ್ರೋ ಮೊಲೆಕ್ಯುಲರ್ ಪಾರ್ಟಿಕಲ್ಸ್ ಇನ್ ಎ ಸುಟೇಬಲ್ ಸಾಲ್ವೆಂಟ್ ಇನ್ ಎ ಸುಟೇಬಲ್ ಸಾಲ್ವೆಂಟ್ ದಟ್ ಮ್ಯಾಕ್ರೋ ಮೊಲೆಕ್ಯುಲರ್ ಪಾರ್ಟಿಕಲ್ಸ್ ದಟ್ ಮ್ಯಾಕ್ರೋ ಮೊಲೆಕ್ಯುಲರ್ ಪಾರ್ಟಿಕಲ್ಸ್ ಅದ ಏನಂತವ್ರಿ ಕನ್ವರ್ಟೆಡ್ ಇರ್ತೀವಿ ಅದ ಅಥವಾ ಅವು ಏನಾಗಿರ್ಬೋದು ಕೊಲೈಡಲ್ ರೇಂಜ್ ಇರ್ಬೋದು ಅದ ನ್ಯಾನೋಮೀಟರ್ ಟು ಈಗ ಬಿಟ್ವಿಂದ 100 nanometer ತೊಂದ್ರೆ ದಟ್ ಟೈಪ್ ಆಫ್ ಸೋಲ್ ಅಥವಾ ದಟ್ ಟೈಪ್ ಆಫ್ ಪಿಕ್ಚರ್ ವಿ ಕಾನ್ಸಿಡರ್ ಆಸ್ ದ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಅಂದ್ರೆ ಏನಂತೀರಿ ಎ ಸೊಲ್ಯೂಷನ್ ಆಫ್ ಲಾರ್ಜ್ ಅದ ಲಾರ್ಜ್ ನಂಬರ್ ಆಫ್ ಅಥವಾ ದ ಸೊಲ್ಯೂಷನ್ ಆಫ್ ಮ್ಯಾಕ್ರೋ ಮೊಲೆಕ್ಯುಲರ್ ಪಾರ್ಟಿಕಲ್ಸ್ ಇನ್ ಎ ಸುಟೇಬಲ್ ಸಾಲ್ವೆಂಟ್ ದೇ ಲೀಡ್ಸ್ ಟು ಗಿವ್ ದ ಕೊಲೈಡಲ್ ರೇಂಜ್ ಪಾರ್ಟಿಕಲ್ ಸೈಜ್ ದೆನ್ ದಟ್ ಟೈಪ್ ಆಫ್ ಸ್ಪೀಸೀಸ್ ವಿ ಕಾಲ್ ಇಟ್ ಆಸ್ ದ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಅದಕ್ಕೆ ನಾ ಏನಂತ ಹೇಳ್ಬೋದ್ರಿ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಅಂತ ಕರಿಬಹುದು The next one is associated colloids. ಈ ಮ್ಯಾಕ್ರೋಮೊಲೆಕ್ಯುಲರ್ ಕೊಲೈಡ್ಸ್ ಗೆ ಎಕ್ಸಾಂಪಲ್ ಕೊಡ್ತೀವಿ ಅಂತ ಹೋಗೋದು ಅದರ ಮೇನ್ಲಿ ಸ್ಟಾರ್ಚ್ ಸೆಲ್ಯುಲೋಸ್ ಪ್ರೋಟೀನ್ ದಿ ಆರ್ ದಿಸ್ ಆರ್ ದ ಲಾರ್ಜ್ ನಂಬರ್ ಅದಂದ್ರೆ ಮ್ಯಾಕ್ರೋ ಮೊಲೆಕ್ಯುಲರ್ ದೊಡ್ಡ ಮೊಲೆಕ್ಯುಲರ್ ಇರ್ತದ ಇದನ್ನ ಪರ್ಟಿಕ್ಯುಲರ್ ಸಾಲ್ವೆಂಟ್ ಅಥವಾ ಒಂದು ಏನಾದ್ರೂ ಸೊಲ್ಯೂಷನ್ ಆ್ಯಡ್ ಮಾಡಿದ್ರೆ ದ ಮ್ಯಾಕ್ರೋ ಮೊಲೆಕ್ಯುಲರ್ ಮೊಲೆಕ್ಯುಲ್ಸ್ ಬೆಟ್ರ ಸ್ಮಾಲರ್ ಮೊಲೆಕ್ಯುಲ್ಸ್ ಆಫ್ ದಿ ಕೊಲೈಡರ್ ರೇಂಜ್ ದೆನ್ ದಟ್ ಟೈಪ್ ಆಫ್ ಸೋಲ್ ರಿಕಾರ್ಡೆಡ್ ಇನ್ ದ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಅದ ದ ಸಿಂಥೆಟಿಕ್ ಅದ ನ್ಯಾಚುರಲ್ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಎಕ್ಸಾಂಪಲ್ ಆಫ್ ಸ್ಟಾರ್ಚ್ ಸೆಲ್ಯುಲೋಸ್ ತಗೋದು ಅದ ನೀವು ಸಿಂಥೆಟಿಕ್ ತಗೋದ್ರೆ ಅಂದ್ರೆ ರಬ್ಬರ್ ಅದ ಪಾಲಿಸ್ಟಿರಿನ್ ಅದ ನೈಲಾನ್ ಸಿಕ್ಸ್ ಅದ ಈ ರೀತಿ ಎಕ್ಸಾಂಪಲ್ಸ್ ಅನ್ನ ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ನೀವು ಕೊಡ್ಬೋದು ಅದ ದೆನ್ ಅಸೋಸಿಯೇಟೆಡ್ ಕೊಲೈಡ್ಸ್ ಅದ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂದ್ರೆ ಏನು ತಗೋರಿ ಸಂಗೋ ಮೊಲೆಕ್ಯುಲ್ಸ್ ಗಳನ್ನ ಕೂಡಿಸಿ ಒಂದು ದೊಡ್ಡ ಮೊಲೆಕ್ಯುಲ್ ಮಾಡಿ ಕೊಲೈಡಲ್ ರೇಂಜ್ ಪಾರ್ಟಿಕಲ್ ಮಾಡ್ತೀವಿ ದಟ್ ಇಸ್ ದ ಮಲ್ಟಿ ಮೊಲೆಕ್ಯುಲ್ ಅದ ಇನ್ನ ಒಂದು ಲಾರ್ಜ್ ಮೊಲೆಕ್ಯುಲ್ ಅನ್ನ ತಗೊಂಡು ಒಂದು ಸಾಲ್ವೆಂಟ್ ಒಳಗೆ ಆಡ್ ಮಾಡ್ತೀವಿ ಅವಾಗ ಅದು ಲಾರ್ಜ್ ಮೊಲೆಕ್ಯುಲ್ ಬ್ರೇಕ್ ಡೌನ್ ಆಗಿ ಕೊಲೈಡಲ್ ರೇಂಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಯ್ತು ಅದಕ್ಕೆ ನಾವು ಮ್ಯಾಕ್ರೋ ಮೊಲೆಕ್ಯುಲರ್ ಕೊಲೈಡ್ಸ್ ಅಂತ ಕರಿತೀವಿ ಇನ್ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂದ್ರೆ ಅದ ದೇರ್ ಆರ್ ದ ಸಮ್ ಸ್ಪೀಸೀಸ್ ದೇರ್ ಆರ್ ದ ಸಮ್ ಸೊಲ್ಯೂಷನ್ಸ್ ದೇ ಅಟ್ ದ ಲೋವರ್ ಕಾನ್ಸಂಟ್ರೇಷನ್ಸ್ ಇನ್ ದ ಲೋವರ್ ಕಾನ್ಸಂಟ್ರೇಷನ್ಸ್ ದೇ ವಿಲ್ ಬಿ ಆಕ್ಟ್ ಆರ್ ದ ಟ್ರೂ ಸೊಲ್ಯೂಷನ್ಸ್ ಬಟ್ ಅಟ್ ಹೈಯರ್ ಕಾನ್ಸಂಟ್ರೇಷನ್ಸ್ ಬಟ್ ಅಟ್ ದ ಹೈಯರ್ ಕಾನ್ಸಂಟ್ರೇಷನ್ಸ್ They behave as the colloids. They behave as the colloids. That type of solutions we call it as the associated colloids. Associated colloids in the medical field, some lower concentration,
ಅವು ಏನಾಗಿ ಆಗ್ತಿರ್ತಾವ್ರಿ, ಸೊಲ್ಯೂಷನ್ಸ್ ಆಗಿ ಆಕ್ಟ್ ಆಗ್ತಿರ್ತಾವ. ಬಟ್ ಅಟ್ ದಟ್ ಹೈಯರ್ ಕಾನ್ಸಂಟ್ರೇಷನ್ ಅದ ಅದೇ ಸೊಲ್ಯೂಷನ್ ಹೈಯರ್ ಕಾನ್ಸಂಟ್ರೇಷನ್ ತಗೊಂಡು ಅಂದ್ರೆ ದ ಮಲಿಕ್ಯೂಲ್ಸ್ ವಿಲ್ ಬಿ ಅಗ್ರಿಗೇಟ್ ಟು ಫಾರ್ಮ್ ದ ಕೊಲೈಡರ್ ರೇಂಜ್ ಪಾರ್ಟಿಕಲ್ಸ್. ದೇರ್ಫೋರ್ ದಟ್ ಟೈಮ್ ದಟ್ ಸೊಲ್ಯೂಷನ್ ವಿಲ್ ಬಿ ಬಿಹೇವ್ ಆಸ್ ದ ಕೊಲೈಡ್. ದೇರ್ಫೋರ್ ದಟ್ ಟೈಪ್ ಆಫ್ ಕೊಲೈಡ್ಸ್ ರೆಕಾರ್ಡಿಂಗ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್ ಆರ್ ಮೈಸಲ್ಲಿ. ಅದಕ್ಕೆ ನಾವೇನಂತ ಅಸೋಸಿಯೇಟೆಡ್ ಕೊಲೈಡ್ ಅಥವಾ ಮೈಸಲ್ಲಿ ಅಂತ ಕರಿಬಹುದು. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ಸೋ soap in water at the lower concentration they behave as the solution, but the soap concentration will be goes on increasing, then soap particles will be aggregate to give the what collider range particle, then that time we call it as the associated particle. ಅದ ಸೋಪ್ ಅನ್ನ ನೀವು ವಾಟರ್ ಮುಟ್ತು ಅಂದ್ರೆ ದ ಸೋಪ್ ಪಾರ್ಟಿಕಲ್ಸ್ ಏನಿರ್ತಾವ್ರಿ, ಫಸ್ಟಿಗೆ ಸಣ್ಣ ಇರ್ತಾವ ಅದ ಆ ಸೋಪ್ ಪಾರ್ಟಿಕಲ್ಸ್ ಅದ ಫಸ್ಟಿಗೆ ಸೊಲ್ಯೂಷನ್ ಒಳಗೆ ಇರ್ತದ. ಹತ್ತ ನಂಬರ್ ಸೋಪ್ ಪಾರ್ಟಿಕಲ್ಸ್ ಏನಾದ್ರು ಹೆಚ್ಚಾಗ್ತಂದ್ರೆ ಆ ಸೋಪ್ ಪಾರ್ಟಿಕಲ್ಸ್ ಏನಾಗ್ತಾ ಹೋಗ್ತಾವ್ರಿ, ಒಂದಕ್ಕೊಂದು ಅಗ್ರಿಗೇಟ್ ಆಗ್ತಾವ, ಕೂಡ್ತಾವ, ಮೈಸಲ್ಯ ಫಾರ್ಮೇಷನ್ ಮಾಡ್ತಾವ. ಅವಾಗ ನಮ್ಗೆ ಫಾರ್ಮೇಷನ್ ಆಗ್ತದ್ರಿ ಅಸೋಸಿಯೇಟೆಡ್ ಕೊಲೈಡ್ ಫಾರ್ಮೇಷನ್. ಹೌದ, ಅದಕ್ಕೆ ನಾವು ಮೈಸಲ್ಯ ಅಂತ ಈ ಮೈಸಲ್ ಹ್ಯಾಂಗ್ ಫಾರ್ಮೇಷನ್ ಆಗ್ತದೆ ಅನ್ನೋದಕ್ಕೆ ಒಂದು ಮೆಕ್ಯಾನಿಸಮ್ ಆಫ್ ದಿ ಮೈಸಲ್ಯ ಫಾರ್ಮೇಷನ್ ಅದ ದ ಮೈಸಲ್ಯ ಇಟ್ ಈಸ್ ಇಫ್ ಯು ಟೇಕ್ ದ ಸೋಪ್ ಇಟ್ ಈಸ್ ಹ್ಯಾವಿಂಗ್ ದ ಟೂ ಟೈಪ್ ಆಫ್ ದಿ ಪಾರ್ಟ್. ಒನ್ ಈಸ್ ಲಿಯೋಪಿಲಿನ್, ಅನದರ್ ಒನ್ ಈಸ್ ಲಿಯೋಪೋಬಿಕ್ ಪಾರ್ಟ್. ಇಫ್ ಯು ಕನ್ಸಿಡರ್ ದಿ ಸೋಪ್ ಇಟ್ ಈಸ್ ದ ಅಥವಾ ನೀವು ಯಾವುದೋ ಮೈಸಲ್ ತಗೋರಿ, ಮೈಸಲ್ ಒಳಗೆ ಏನಿರ್ತದ್ರೆ ಒನ್ ಈಸ್ ಲಿಯೋಪಿಲಿಕ್ ಪಾರ್ಟ್, ಅನದರ್ ಒನ್ ಈಸ್ ಲಿಯೋಪೋಬಿಕ್ ಪಾರ್ಟ್. ದೀಸ್ ಮೈಸಲ್ ಈಸ್ ಅದ ಅಗ್ರಿಗೇಟ್ ಟು ಗಿವ್ ದ ಒನ್ ಕೊಲೈಡರ್ ರೇಂಜ್ ಪಾರ್ಟ್. ಅದ ಆ ಮೈಸಲ್ ಏನಂದ್ರೆ ಏನ್ರಿ, ಈ ರೀತಿ ಲಾರ್ಜ್ ನಂಬರ್ ಆಫ್ ಸೋಪ್ ಪಾರ್ಟಿಕಲ್ಸ್ ಅಗ್ರಿಗೇಟ್ ಆಗಿ ದೆನ್ ದೇರ್ ಇಸ್ ದ ಫಾರ್ಮೇಷನ್ ಆಫ್ ದ ಒನ್ ಮೈಸಲ್ ದೆನ್ ವಿ ಕಾಲ್ ಇಟ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್ಸ್. ಒನ್ ಮೈಸಲ್ ಫಾರ್ಮೇಷನ್ ಆಗ್ಬೇಕಾದ್ರೆ ಅದರೊಳಗೆ 100 ಏನಿರ್ಬೇಕ್ರಿ ಸೋಪ್ ಪಾರ್ಟಿಕಲ್ಸ್ ಅಗ್ರಿಗೇಟ್ ಆಗಬೇಕು. ಒಂದು ಮೈಸಲ್ಯ ಫಾರ್ಮೇಷನ್ ಆಗಬೇಕಾದ್ರೆ ಒಂದು 100 ಪಾರ್ಟಿಕಲ್ಸ್ ಅಗ್ರಿಗೇಟ್ ಆದಾಗ ನಮಗೇನು ಸಿಗ್ತದೆ, ಒನ್ ಮೈಸಲ್ ಸಿಗ್ತದೆ. ಅಂತ ಮೈಸಲ್ಯ ಹ್ಯಾವಿಂಗ್ ದ ಕೊಲೈಡರ್ ರೇಂಜ್ ಪಾರ್ಟಿಕಲ್ ಸೈಜ್. ಆ ಪಾರ್ಟಿಕಲ್ ಅಥವಾ ಆ ಮೈಸಲ್ ಏನಿರ್ತದ್ರೆ ಕೊಲೈಡರ್ ರೇಂಜ್ ಪಾರ್ಟಿಕಲ್ ಸೈಜ್ ಅನ್ನು ಹೊಂದಿರ್ತದೆ. ಅಂತ ಒಂದು ಸೋಲ್ ಅಥವಾ ಒನ್ ಟೈಪ್ ಆಫ್ ಸ್ಪೀಸೀಸ್ ನಾವೇನು ಕರಿತೀವಿ, ಅಸೋಸಿಯೇಟೆಡ್ ಕೊಲೈಡರ್ ಅಂತ ಕರಿತೀವಿ. ಅದಾದ್ರೆ ಮೈಸಲ್ಯ ಹೇಗೆ ಫಾರ್ಮೇಷನ್ ಆಗ್ತದೆ, ಹೌ ದ ಮೈಸಲ್ಯ ವಿಲ್ ಬಿ ಫಾರ್ಮ್, ದಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ಫಾರ್ಮೇಷನ್ ಆಫ್ ದ ಮೈಸಲ್ಯ, ಮೆಕ್ಯಾನಿಸಮ್ ಆಫ್ ಅದ ಮೈಸಲ್ಯ ಫಾರ್ಮೇಷನ್. ಅದ ಇಫ್ ಯು ಟೇಕ್ ದ ಸೋಪ್ ಪಾರ್ಟಿಕಲ್ಸ್, ದ ಸೋಪ್ ಈಸ್ ನಥಿಂಗ್ ಬಟ್ ದಟ್ ಈಸ್ ದ ಸೋಡಿಯಂ ಸ್ಟಿರೇಟ್, ದಟ್ ಈಸ್ ದ ಸೋಡಿಯಂ ಸ್ಟಿರೇಟ್ಸ್. ಇಟ್ಸ್ ಜನರಲ್ ಫಾರ್ಮುಲಾ ಈಸ್ C17H35COONA. ಅದ ಇದಕ್ಕೆ ನಾವೇನು ಕರಿಬೋದ್ರಿ C17, ಇದೆಲ್ಲ ಕೂಡದಾಗ ಇಲ್ಲಿ ಮಟ್ಟ ಇದ್ದಾಗ ನಮಗೆ ಬರ್ತದ C17 ಬರ್ತದ. ಆಮೇಲೆ ಮುಂದಿನ ಏನದ ರೀ COONA, ಇದಕ್ಕೆ ನಾವೆಲ್ಲರೂ ಕೂಡಿ ಏನಂತ ಕರಿತೀವಿ, ಸೋಡಿಯಂ ಸ್ಟಿರೇಟ್ ಅಂತ ಕರಿತೀವಿ. We call it as the sodium stearate. But this sodium stearate formation is called. But this sodium stearate is long in hydrocarbon pattern. Long is the hydrocarbon pattern. This is hydrophobic tail. ಏನ್ ಬರೀ ಹೈಡ್ರೋಕಾರ್ಬನ್ ಚೇನ್ ಅಂದ್ರಲ್ಲ, ಈ ಹೈಡ್ರೋಕಾರ್ಬನ್ ಚೇನ್ ಟೇಲ್ ಅಂತ ಹೇಳ್ತಾರ. ಆಮೇಲೆ ಮುಂದ್ಗಡೆಯನ್ನ ಹೈಡ್ರಾಕ್ಸಿಲ್ ಗ್ರೂಪ್ ಬರ್ತದ, ಮುಂದ್ಗಡೆಯನ್ನ ಹೈಡ್ರಾಕ್ಸಿಲ್ ಗ್ರೂಪ್ ಬರ್ತದ, ಅದಕ್ಕೆ ನಾವ ಹೆಡ್ ಅಂತ ಕರಿತೀವಿ. ಹೌದಾ, ಈಗ ನೀವ
soap anna thondaga adha adha general formula e e ki berthini idavaga hydrocarbon part en bartada long hydrocarbon part en bartada athwa long hydrocarbon chain enandra adakka nava tail antirthini ame mundade ond hydroxyl part en bartada adakka nava head antirthini usually the long hydrocarbon part adakke ena tail antirthini that is in the hydrophobic nature that is in the hydrophobic nature then neven hydroxyl group ini neven head ant kartiri they will be in the hydrophilic nature hydrophilic nature ee rithi ondu hoda soap ant tagondaga ond soap molecules ant tagondaga adrolaga ee rithi ondu tail irutada ond head irutada tail yavaglu hydrophobic nature irutada ammele head yavaglu hydrophilic nature irutada suppose if you consider the one sphere if you consider the one sphere in this sphere the long chain of the hydrocarbon we call it as the tail that tail will be the hydrophobic nature therefore that part we call it as the hydrophobic part that part we call it as the hydrophobic part then hydroxyl group we call it as the head then that head we call it as the hydrophilic part hoda therefore the hydrophobic part they will be hoda inwards towards the center of the sphere inward towards the center of the sphere then hydroxyl part then hydroxyl part hoda that is hydrophilic part that is outside the hoda outward the sphere then hydrophobic part will be hoda concentrated towards the center or inwards towards the sphere this type of arrangement this type of large number of the arrangement then these 100 molecules formation hoda ee riti arrangement aagi 100 molecules nu one sphere formation aitandra adakka naan enu kartini mycelium hoda these mycelia have the colloidal range particle then there is the formation of the associated colloids there is the formation of the associated colloids associated colloids is the key ಅದರೊಳಗೆ ಮೈಸೆಲಿಯನ್ ಫಾರ್ಮೇಷನ್ ಹೆಂಗ ಒಂದು ಸೋಪ್ ಮಾಲಿಕ್ಯೂಲ್ಸ್ ಅಂತ ಹೋದ್ರೆ ಅದರೊಳಗೆ ಒಂದು ಹೈಡ್ರೋಕಾರ್ಬನ್ ಪಾರ್ಟ್ ಬರ್ತದ ಒಂದು ಹೈಡ್ರೋಕ್ಸಿಲ್ ಬರ್ತದ ಹೈಡ್ರೋಕಾರ್ಬನ್ ಪಾರ್ಟ್ ನಾವು ಟೇಲ್ ಅಂತೀವಿ ಹೈಡ್ರೋಕ್ಸಿಲ್ ನಾವೇನಿ ಹೆಡ್ ಅಂತೀವಿ ಈ ಹೈಡ್ರೋಕಾರ್ಬನ್ ಪಾರ್ಟ್ ಹೈಡ್ರೋಫೋಬಿಕ್ ನೇಚರ್ ಒಳಗಿದ್ರ ಹೈಡ್ರೋಕ್ಸಿಲ್ ಏನಂದ್ರೆ ಹೈಡ್ರೋಫಿಲಿಕ್ ನೇಚರ್ ಒಳಗಿರ್ತದೆ ಇಷ್ಟು ಜನರಲ್ ಆಗಿ ನೆನಪಿಟ್ಕೊಳ್ಳಿ ಹೌದಾ ಇದರೊಳಗೆ ಹೈಡ್ರೋಫೋಬಿಕ್ ಪಾರ್ಟ್ ಆಫ್ ದ ಸೋಪ್ ಅಥವಾ ದ ಹೈಡ್ರೋಫೋಬಿಕ್ ಪಾರ್ಟ್ ಹೌದಾ ದೇ ವಿಲ್ ಕಾನ್ಸಂಟ್ರೇಟ್ ಇನ್ವರ್ಡ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಅಂಡ್ ದ ಹೈಡ್ರೋಫಿಲಿಕ್ ಪಾರ್ಟ್ ದ ಹೈಡ್ರೋಫಿಲಿಕ್ ಪಾರ್ಟ್ ದಟ್ ಈಸ್ ಇನ್ವರ್ಡ್ ಇದು ದಟ್ ಈಸ್ ಔಟ್ವರ್ಡ್ಸ್ ದ ಸ್ಪಿಯರ್ ಹೌದಾ ಈ ರೀತಿ ಒಂದು 100 ಮಲಿಕ್ಯುಲ್ ಆಗುವಂತ ಈ ರೀತಿ ಸೋಪ್ ಪಾರ್ಟಿಕಲ್ಸ್ ಕೂಡಿದು ಆಗ ನಮ್ಗೆ ಏನ್ ಫಾರ್ಮೇಶನ್ ಆಗ್ತದ ಒಂದು ಮೈಸೆಲೆ ಫಾರ್ಮೇಶನ್ ಆಗ್ತದ ಹೌದಾ ದೀಸ್ ಮೈಸೆಲೆ ಹ್ಯಾವಿಂಗ್ ದ ಕೊಲೈಡಲ್ ರೇಂಜ್ ಪಾರ್ಟಿಕಲ್ ಹೌದಾ ಈ ಟೈಪ್ ಆಫ್ ಕೊಲೈಡ್ಸ್ ನಾವೇನಂತ ಕರಿತೀವಿ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಕರಿತೀವಿ ಹೌದಾ ಅದಕ್ಕೆ ನಾವೇನು ಕರಿತೀವಿ ದೇರ್ ಆರ್ ದ ಸಮ್ ಮಾಲಿಕ್ಯೂಲ್ಸ್ ಇನ್ ದ ಲೋವರ್ ಕಾನ್ಸಂಟ್ರೇಷನ್ ದೇರ್ ಆರ್ ದ ಸಮ್ ಮಾಲಿಕ್ಯೂಲ್ಸ್ ಇನ್ ದ ಲೋವರ್ ಕಾನ್ಸಂಟ್ರೇಷನ್ ದೇ ಬಿಹೇವ್ ಆಸ್ ದ ಸೊಲ್ಯೂಷನ್ ಬಟ್ ಆಟ್ ದ ಹೈಯರ್ ಕಾನ್ಸಂಟ್ರೇಷನ್ ದೇ ಬಿಹೇವ್ ಆಸ್ ದ ಕೊಲೈಡ್ ದಟ್ ಟೈಪ್ ಆಫ್ ಕೊಲೈಡ್ಸ್ ವಿ ಕಾಲ್ ಇಟ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್ ದ ಎಕ್ಸಾಂಪಲ್ ಈಸ್ ಸೋ
ಅದು ಸೋಪ್ ಒಳಗ ಯಾರು ಕ್ಯಾಪ್ಟನ್ ಅನ್ನೋದಕ್ಕ ಮೆಕ್ಯಾನಿಸಮ್ ಆಫ್ ಮೈಸಿಲ್ಯ ಫಾರ್ಮೇಷನ್. ಅದ ಏನಾಗ್ತದೆ ಅಂದ್ರೆ ಸೋಪ್ ಅಂದಾಗ ಒಂದು ಹೈಡ್ರೋಫೋಬಿಕ್ ಹೈಡ್ರೋಫಿಲಿಕ್ ಪಾರ್ಟ್ ಇರ್ತದೆ, ಅದು ಒಂದು ಸೋಪ್ ಇರ್ತದೆ ಲೋವರ್ ಕಾನ್ಸಂಟ್ರೇಷನ್ ಒಳಗೆ ಅವ ಕಡಿಮೆ ಇರ್ತಾವ್ರಿ. ಅದೇ ನೀವು ಅದ್ರ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡ್ಕೋಬೋದಂದ್ರೆ ಆ ಹೈಡ್ರೋಫಿಲಿಕ್ ಮತ್ತು ಹೈಡ್ರೋಫೋಬಿಕ್ ಪಾರ್ಟ್ಗಳು ಒಂದು ಸ್ಪಿಯರ್ ಟೈಪ್ ಏನಾಗ್ತಾವ ಕಾನ್ಸಂಟ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವ. ಅದು ಹೆಂಗೆ ಕಾನ್ಸಂಟ್ರೇಟ್ ಆಗ್ತಾವ್ರಿ, ಇದು ಹೈಡ್ರೋಫೋಬಿಕ್ ಟೇಲರ್ ಇನ್ವರ್ಟ್ಸ್ ದ ಸೆಂಟರ್ ಆ್ಯಂಡ್ ಹೆಡ್ ಔಟ್ವರ್ಡ್ಸ್ ದ ಸೆಂಟರ್. ಈ ರೀತಿ ಒಂದು ಲಾರ್ಜ್ ನಂಬರ್ ಆಫ್ ಸೋಪ್ ಪಾರ್ಟಿಕಲ್ಸು ಕೂಡಿದಾಗ ಹೌದ ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಕೂಡಬೇಕ್ರಿ, 100 ನಂಬರ್ ಆಫ್ ಹೌದ ಈ ರೀತಿ ಸೋಪ್ ಪಾರ್ಟಿಕಲ್ಸ್ ಕೂಡಿದಾಗ ಒಂದು ಮೈಸಿಲಿಯಂ ಫಾರ್ಮೇಷನ್ ಆಗ್ತದೆ. ಅವಾಗ ಅದರ ಸೈಜ್ ಏನಿರ್ತದ್ರಿ, ಕೊಲೈಡಲ್ ರೇಂಜ್ ಇರ್ತದೆ. ಈ ರೀತಿ ಲೋವರ್ ಕಾನ್ಸಂಟ್ರೇಷನ್ ಒಳಗೆ ಇತ್ತು ಅಂದ್ರೆ ಅವಾಗ ಏನು ಫಾರ್ಮೇಷನ್ ಆಗ್ಬಿಡ್ತದ್ರಿ, ಮೈಸಿಲಿಯಂ ಫಾರ್ಮೇಷನ್ ಆಗುದಿಲ್ಲ. ಅವಾಗ ಬರೀ ಏನಾಗಿರ್ತದೆ, ಅದು ಸೋಪ್ ಸೊಲ್ಯೂಷನ್ ಆಗಿರ್ತದೆ. ಅದರಿಂದ ನೀವು ಸೋಪ್ ಏನಾದರೂ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿದ್ರಂದ್ರೆ ಅವಾಗ ಅದರೊಳಗೆ ಏನಾಗ್ತದ್ರಿ, ಅದ ಈ ರೀತಿ ನಂಬರ್ ಆಫ್ ಸೋಪ್ ಪಾರ್ಟಿಕಲ್ಸ್ ಹೆಚ್ಚು ಆಗಿ ಮೈಸೆಲೆ ಫಾರ್ಮೇಷನ್ ಆಗ್ತಾವ. ಆ ಮೈಸೆಲೆ ಸೈಜ್ ಏನಿರ್ತದೆ, ಕೊಲೈಡಲ್ ರೇಂಜ್ ಇರ್ತದೆ. ಆ ರೀತಿ ಕೊಲೈಡ್ ಫಾರ್ಮೇಷನ್ ಆಯಿತು, ಒಂದು ಕೊಲೈಡಲ್ ರೇಂಜ್ ಪಾರ್ಟಿಕಲ್ ಬಂತು ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಕರಿತೀವಿ. ಅದ ಈ ರೀತಿ ಬೇಸ್ಡಲ್ಲಿ ಕ್ಲಾಸಿಫಿಕೇಶನ್, ಡಿಸ್ಪರ್ಸಿವ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ ಆ್ಯಂಡ್ ದಿ ಡಿಸ್ಪರ್ಸಿವ್ ಫೇಸ್ ಟೈಪ್ ಆಫ್ ಡಿಸ್ಪರ್ಸಿವ್ ಫೇಸ್ ಪಾರ್ಟಿಕಲ್ಸ್ ಆ್ಯಂಡ್ ದಿ ಬೇಸ್ಡಲ್ಲಿ ನಂಬರ್ ಆಫ್ ಅಥವಾ ಟೈಪ್ ಆಫ್ ದ ಡಿಸ್ಪರ್ಸಿವ್ ಫೇಸ್ ಆ್ಯಂಡ್ ದ ಡಿಸ್ಪರ್ಷನ್ ಮೀಡಿಯಂ ಅಂತ ದೇರ್ ಆರ್ 3 ಟೈಪ್ ಆಫ್ ಕ್ಲಾಸಿಫಿಕೇಶನ್. ಈ ರೀತಿ ನಾವು ಏನು ಮಾಡ್ತೀವಿ, 3 ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಕೊಲೈಡ್ಸ್ನ ಮಾಡ್ತೀವಿ. ಹೌದ, ಇನ್ನ ನೆಕ್ಸ್ಟ್ ವೀಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಮೆಕ್ಯಾನಿಸಮ್ ಆಫ್ ಸೋಪ್. ಮೆಕ್ಯಾನಿಸಮ್ ಆಫ್ ಸೋಪ್ ಅಂತ ಬರ್ತದೆ, ಆಮೇಲೆ ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್ ಅಂತ ಬರ್ತದೆ, ಆಮೇಲೆ ಪ್ಯೂರಿಫಿಕೇಶನ್ ಆಫ್ ಕೊಲೈಡ್ಸ್ ಅಂತ ಬರ್ತದೆ. ಅಷ್ಟು ಕಲ್ತ್ರೆ ಈ ಚಾಪ್ಟರ್ ಮುಗಿತದೆ. ಅದಕ್ಕೆ ಇದನ್ನು